ಸರ್ ಈಗ ನಿಮ್ಮ ಹೇಳಿಕೆ ಮುಕ್ತಿ ಯೋಜನೆ ಬಗ್ಗೆ ನಿಮ್ಮ ಹೇಳಿಕೆ ಮತ್ತೆ ಖರ್ಗೆ ಅವರ ಪಾಠ ಈ ಎರಡನ್ನ ಮೋದಿ ಅವರು ಟೀಕೆ ಮಾಡ್ತಾ ಇರುವಂತದ್ದು ಮತ್ತೆ ಅದನ್ನೇ ಬಂಡವಾಳ ಮಾಡ್ಕೊತಾ ಇದ್ದಾರೆ ಎಲೆಕ್ಷನ್ ಗೋಸ್ಕರ ಅವರು ಏನು ಬೇಕಾದರೂ ಮಾಡ್ಲಿ ನಾನು ಹೇಳಿದ ಇಷ್ಟೇ ಕೆಲವು ವಿದ್ಯಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಟ್ರೈನ್ ಅಲ್ಲಿ ಬಸ್ ಅಲ್ಲಿ ಹೋಗೋರು ಇದ್ದಾರೆ ನಮಗೆ ನಮ್ಮ ಕಂಪನಿಗಳು ದುಡ್ಡು ಕೊಡ್ತದೆ ಸರ್ಕಾರ ದುಡ್ಡು ಕೊಡ್ತದೆ ನಾವು ಟಿಕೆಟ್ ತಗೊಂಡು ಕೊಡ್ತೀವಿ ತಗೋತೀವಿ ಅಂದ್ರೂ ಬಿಡ್ತಾ ಇಲ್ಲ ನಮಗೆ ಏನಪ್ಪಾ ಒಂದು 10 ರೂಪಾಯಿ 15 ರೂಪಾಯಿ 50 ರೂಪಾಯಿ ಕೊಡಕ್ಕೆ ಶಕ್ತಿ ಇಲ್ಲ ಅನ್ನೋದೊಂದು ಭಾವನೆ ಬೇಡ ಅಂತ ಕೆಲವರು ಹೇಳಿದ್ರು ಅದರ ಬಗ್ಗೆ ನನ್ನ ಮಂತ್ರಿಗಳ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿದೆ ನೋ ಕ್ವೆಶ್ಚನ್ ಆಫ್ ಈಗ ಇಲ್ಲೇ ನಾವು ಮಂಗಳೂರಲ್ಲೇ ಅನೌನ್ಸ್ ಮಾಡಿದಂತ ಯೋಜನೆ ಶಕ್ತಿ ಯೋಜನೆ ಮಂಗಳೂರಲ್ಲಿ ಮಾಡಿದಂತ ಯೋಜನೆ ರಾಹುಲ್ ಗಾಂಧಿ ಬಂದಂತ ಯೋಜನೆ ಯಾವ ಯೋಜನೆನೋ ನಾವು ಇವತ್ತು ಮುಂದಕ್ಕಲ್ಲ ನೆಕ್ಸ್ಟ್ 5 ಇಯರ್ಸ್ ನಿಲ್ಲಸಕಿಲ್ಲ ಇವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಟ್ಟು ವಿಡೋ ಪೆನ್ಷನ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಉಳುವಿಗೆ ಭೂಮಿ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಸೈಟ್ ಕೊಡೋ ಕಾರ್ಯಕ್ರಮ ಕೊಟ್ಟು ಆಶ್ರಯ 20 ಅಂಶದ ಕಾರ್ಯಕ್ರಮ ಕೊಟ್ಟು ಯಾವದರ ಒಂದು ಕಾರ್ಯಕ್ರಮ ಬಿಜೆಪಿ ಅಧಿಕಾರ ಇದ್ದಾಗೂ ನಿಲ್ಲಸಕಾಗಲಿಲ್ಲ ಅಂತ ಕಾರ್ಯಕ್ರಮ ನಾವೇನಾದ್ರು ಕೊಡೋ ಕಾರ್ಯಕ್ರಮ ಇತ್ತು ಅಂದ್ರೆ ಬದುಕಿನ ಬಗ್ಗೆ ಕೊಡುವಂತ ಕಾರ್ಯಕ್ರಮ ಅವರು ಬಿಜೆಪಿ ಅವರು ಭಾವನೆ ಬಗ್ಗೆ ಕೊಡುವಂತ ಕಾರ್ಯಕ್ರಮ ಅಂದ್ರೆ ಈ ವಿಚಾರವನ್ನೇ ಈಗ ಪ್ರಧಾನಿ ಮೋದಿ ಅವರು ಅದನ್ನ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನ ಟ್ವೀಟ್ ಸರಣಿ ಟ್ವೀಟ್ ಮಾಡ್ತಾ ಇದ್ದಾರೆ ಅವರಿಗೆ ಏನಾದ್ರು ಮಾಡಿ ಗ್ಯಾರಂಟಿಗಳನ್ನ ನಮ್ಮ ಮಾಡಲ್ ಹೋಗ್ಬಿಟ್ಟು ಈಗ ಬಿಜೆಪಿ ಅವರು ಫಾಲೋ ಮಾಡ್ತಾ ಇದ್ದಾರಲ್ಲ ಅದು ಅವರಲ್ಲೇ ಬಹಳ ವಿಪರೀತ ಡಿಫರೆನ್ಸ್ ಇದೆ ನೀವು ಮಾಡಬೇಡ ಅಂತಂದ್ರು ಕೊನೆಗೆ ನಾವು ಕೊಡ್ತಾ ಇದೀವಲ್ಲ ಅದಕ್ಕೆ ಮಧ್ಯಪ್ರದೇಶ ಶುರು ಮಾಡಿದ್ರು ಯುಪಿ ಇದರಲ್ಲಿ ಹರಿಯಾಣ ಶುರು ಮಾಡಿದ್ರು ಈಗ ಮಹಾರಾಷ್ಟ್ರ ಶುರು ಮಾಡಿದ್ದಾರೆ ಮಹಾರಾಷ್ಟ್ರ ಅಲ್ಲಿ 2 ತಿಂಗಳು ದುಡ್ಡು ಅಕೌಂಟ್ಗೆ ಹಾಕಿಬಿಟ್ಟಿದ್ದಾರೆ ಇವೆಲ್ಲ ಇದೆಯಲ್ಲ ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅವರು ಮುಜುಗರ ಆಗ್ತಾ ಇದೆ ಸರಿಗ ನಿಮ್ಮ ಹೇಳಿಕೆ ಮುಕ್ತಿ ಯೋಜನೆ ಬಗ್ಗೆ ನಿಮ್ಮ ಹೇಳಿಕೆ ಮತ್ತೆ ಖರ್ಗೆ ಅವರ ಪಾಠ ಈ ಎರಡನ್ನ ಮೋದಿ ಅವರು ಟೀಕೆ ಮಾಡ್ತಾ ಇರುವಂತದ್ದು ಮತ್ತೆ ಅದನ್ನೇ ಬಂಡವಾಳ ಮಾಡ್ಕೊತಾ ಇದ್ದಾರೆ ಎಲೆಕ್ಷನ್ ಗೋಸ್ಕರ ಅವರು ಏನು ಬೇಕಾದ್ರೂ ಮಾಡಲಿ ನಾನು ಹೇಳಿದ ಇಷ್ಟೇ ಕೆಲವು ವಿದ್ಯಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಟ್ರೈನ್ ಅಲ್ಲಿ ಬಸ್ ಅಲ್ಲಿ ಹೋಗೋರು ಇದ್ದಾರೆ ನಮಗೆ ನಮ್ಮ ಕಂಪನಿಗಳು ದುಡ್ಡು ಕೊಡ್ತದೆ ಸರ್ಕಾರ ದುಡ್ಡು ಕೊಡ್ತದೆ ನಾವು ಟಿಕೆಟ್ ತಗೊಂಡು ಕೊಡ್ತೀವಿ ತಗೋತೀವಿ ಅಂದ್ರೂ ಬಿಡ್ತಾ ಇಲ್ಲ ನಮಗೆ ಏನಪ್ಪಾ ಒಂದು 10 ರೂಪಾಯಿ 15 ರೂಪಾಯಿ 50 ರೂಪಾಯಿ ಕೊಡಕ್ಕೆ ಶಕ್ತಿ ಇಲ್ಲ ಅನ್ನೋದೊಂದು ಭಾವನೆ ಬೇಡ ಅಂತ ಕೆಲವರು ಹೇಳಿದ್ರು ಅದರ ಬಗ್ಗೆ ನನ್ನ ಮಂತ್ರಿಗಳ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿದ್ದೆ ನೋ ಕ್ವೆಶ್ಚನ್ ಆಫ್ ಈಗ ಇಲ್ಲೇ ನಾವು ಮಂಗಳೂರಲ್ಲೇ ಅನೌನ್ಸ್ ಮಾಡಿದಂತ ಯೋಜನೆ ಶಕ್ತಿ ಯೋಜನೆ ಮಂಗಳೂರಲ್ಲಿ ಮಾಡಿದಂತ ಯೋಜನೆ ರಾಹುಲ್ ಗಾಂಧಿ ಬಂದಂತ ಯೋಜನೆ ಯಾವ ಯೋಜನೆನೋ ನಾವು ಇವತ್ತು ಮುಂದಕ್ಕಲ್ಲ ನೆಕ್ಸ್ಟ್ 5 ಇಯರ್ಸ್ ನಿಲ್ಲಸಕಿಲ್ಲ ಇವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಟ್ಟು ವಿಡೋ ಪೆನ್ಷನ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಉಳುವಿಗೆ ಭೂಮಿ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಸೈಟ್ ಕೊಡೋ ಕಾರ್ಯಕ್ರಮ ಕೊಟ್ಟು ಆಶ್ರಯ 20 ಅಂಶದ ಕಾರ್ಯಕ್ರಮ ಕೊಟ್ಟು ಯಾವದರ ಒಂದು ಕಾರ್ಯಕ್ರಮ ಬಿಜೆಪಿ ಅಧಿಕಾರ ಇದ್ದಾಗೂ ನಿಲ್ಲಸಕಾಗಲಿಲ್ಲ ಅಂತ ಕಾರ್ಯಕ್ರಮ ನಾವೇನಾದ್ರು ಕೊಡೋ ಕಾರ್ಯಕ್ರಮ ಇತ್ತು ಅಂದ್ರೆ ಬದುಕಿನ ಬಗ್ಗೆ ಕೊಡುವಂತ ಕಾರ್ಯಕ್ರಮ ಅವರು ಬಿಜೆಪಿ ಅವರು ಭಾವನೆ ಬಗ್ಗೆ ಕೊಡುವಂತ ಕಾರ್ಯಕ್ರಮ ಅಂದ್ರೆ ಈ ವಿಚಾರವನ್ನೇ ಈಗ ಪ್ರಧಾನಿ ಮೋದಿ ಅವರು ಅದನ್ನ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನ ಟ್ವೀಟ್ ಸರಣಿ ಟ್ವೀಟ್ ಮಾಡ್ತಾ ಇದ್ದಾರೆ ಅವರಿಗೆ ಏನಾದ್ರು ಮಾಡಿ ಗ್ಯಾರಂಟಿಗಳನ್ನ ನಮ್ಮ ಮಾಡಲ್ ಹೋಗ್ಬಿಟ್ಟು ಈಗ ಬಿಜೆಪಿ ಅವರು ಫಾಲೋ ಮಾಡ್ತಾ ಇದ್ದಾರಲ್ಲ ಅದು ಅವರಲ್ಲೇ ಬಹಳ ವಿಪರೀತ ಡಿಫರೆನ್ಸ್ ಇದೆ ನೀವು ಮಾಡಬೇಡ ಅಂತಂದ್ರು ಕೊನೆಗೆ ನಾವು ಕೊಡ್ತಾ ಇದೀವಲ್ಲ ಅದಕ್ಕೆ ಮಧ್ಯಪ್ರದೇಶ ಶುರು ಮಾಡಿದ್ರು ಯುಪಿ ಇದರಲ್ಲಿ ಹರಿಯಾಣ ಶುರು ಮಾಡಿದ್ರು ಈಗ ಮಹಾರಾಷ್ಟ್ರ ಶುರು ಮಾಡಿದ್ದಾರೆ ಮಹಾರಾಷ್ಟ್ರ ಅಲ್ಲಿ 2 ತಿಂಗಳು ದುಡ್ಡು ಅಕೌಂಟ್ಗೆ ಹಾಕಿಬಿಟ್ಟಿದ್ದಾರೆ ಇವೆಲ್ಲ ಇದೆಯಲ್ಲ ನಮ್ಮನ್ನ ಕಾಪಿ ಮಾಡ್ತಾ ಇದಾರಲ್ಲ ಅದಕ್ಕೆ ಅವ್ರು ಮುಜುಗರ ಆಗ್ತಾ ಇದೆ लाइफ स्टाइल फर्नीचर का धमाकेदार दिवाली ऑफर घर की सजावट का सामान एक्सचेंज ऑफर के साथ 65-75% डिस्काउंट पुराना लाएं नया सामान ले जाएं 24 अक्टूबर से 9 नवंबर हेम रड्डी मल्लम्मा फंक्शन हॉल जल नगर पुलिस स्टेशन बीजापुर 0 डाउन पेमेंट की भी है यहां पर सहूलत